ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಕೆಲವೊಂದ್ಸಲ ನಮ್ಮ ಮುಖ ಕಪ್ಪಾಗಿರುತ್ತೆ, ಡಲ್ ಆಗಿರುತ್ತೆ, ಹೊರಗಡೆ ಎಲ್ಲ ಓಡಾಡಿ ಸನ್ ಟ್ಯಾನ್ ಆಗಿರುತ್ತೆ, ಎಲ್ಲಾದರೂ ಫಂಕ್ಷನ್ಸ್ಗೆ ಪಾರ್ಟಿಗೆ ಹೋಗ್ಬೇಕಾಗಿರುತ್ತೆ, ಸ್ಕಿನ್ನು ಬ್ಲ್ಯಾಕ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಇನ್ಸ್ಟೆಂಟಾಗಿ ನಾವು ನಮ್ಮ ಸ್ಕಿನ್ನನ್ನು ವೈಟ್ ಮಾಡ್ಕೋಬಹುದು. ಈ ರೆಮಿಡಿನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ನು ಇನ್ಸ್ಟೆಂಟಾಗಿ 5 ನಿಮಿಷದಲ್ಲಿ ನಿಮ್ಮ ಸ್ಕಿನ್ನು ವೈಟ್ ಆಗುತ್ತೆ. ಫೇಸ್ಗೆ ಮತ್ತೆ ಕಾಲುಗಳಿಗೆ, ಕೈಗಳಿಗೆ, ಕುತ್ತಿಗೆಗೂ ಕೂಡ ಇದನ್ನ ಅಪ್ಲೈ ಮಾಡ್ಕೋಬಹುದು. ಫುಲ್ ಬಾಡಿ ವೈಟ್ನಿಂಗ್ಗೆ ನಾವು ಈ ರೆಮಿಡಿನ ಯೂಸ್ ಮಾಡ್ಬೋದು. ಮನೆಯಲ್ಲೇ ಸಿಗುವಂತ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಒಂದು ಹೋಮ್ ರೆಮಿಡಿನ ನಾನು ರೆಡಿ ಮಾಡಿದ್ದೀನಿ. ಇದರಿಂದ ನಮ್ಮ ಫುಲ್ ಬಾಡಿನ ನಾವು ವೈಟ್ ಮಾಡ್ಕೋಬಹುದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ. ಬೇರೆ ಯಾವ್ದಾವುದೋ ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಸಿಗದೇ ಇರುವಂತ ಒಂದು ಒಳ್ಳೆ ರಿಸಲ್ಟು ಈ ಫಾರ್ಮುಲನ, ಅಂದ್ರೆ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿದ್ರೆ ಖಂಡಿತ ಸಿಗುತ್ತೆ. ತುಂಬಾನೇ ಈಸಿ, ಎಲ್ರಿಗೂ ಮಾಡ್ಕೊಳಕಾಗುವಂತ ಒಂದು ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು. ಯಾವುದೋ ಆ ರೆಮಿಡಿ ಅಂತ ಹೇಗೆ ಅದನ್ನ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಆ ಹೋಮ್ ರೆಮಿಡಿ ಯಾವುದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ 1/2 ನಿಂಬೆಹಣ್ಣನ್ನ ತೊಗೊಂಡು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ವೈಟ್ ಮಾಡುತ್ತೆ, ಬ್ರೈಟ್ ಮಾಡುತ್ತೆ. ಪಿಂಪಲ್ಸ್ ಏನಾದರೂ ಆಗಿದ್ರೆ, ಪಿಂಪಲ್ಸಿಂದ ಕಪ್ಪು ಕಲೆಗಳೇನಾದರೂ ಆಗಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ವೈಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ನಿಂಬೆಹಣ್ಣಿನ ರಸಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅದು ಅಂದರೆ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ. ಇದಕ್ಕೆ 3 ಟೇಬಲ್ಸ್ಪೂನ್ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಸ್ಕಿನ್ನನ್ನ ನ್ಯಾಚುರಲಾಗಿ ಬ್ಲೀಚ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ. ಇದರಿಂದ ನಮ್ಮ ಸ್ಕಿನ್ನು ವೈಟ್ ಆಗುತ್ತೆ, ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ಸ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನ್ಯಾಚುರಲಾಗಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ವೈಟ್ ಮಾಡುತ್ತೆ. ಇದೆರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಇಡೀ ಬಾಡಿ ಫುಲ್ ನಾವು ವೈಟ್ ಮಾಡ್ಕೋಬಹುದು. ನಾವು ಕೈಗೆ, ಕಾಲ್ಗೆ, ಕುತ್ತಿಗೆಗೂ ಕೂಡ ಅಪ್ಲೈ ಮಾಡ್ಕೋಬಹುದು. ಏನ್ ಹೋಮ್ ರೆಮಿಡಿ ಅಂತ ನೋಡ್ಕೊಂಡ್ಬಂದ್ರಿ ಅಲ್ವಾ. ಇದನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಮುಖನ ನೀಟಾಗಿ ವಾಶ್ ಮಾಡ್ಕೊಂಡಿರ್ಬೇಕು. ಯಾವುದೇ ರೀತಿಯ ಮೇಕಪ್ ನಮ್ಮ ಫೇಸ್ ಅಲ್ಲಿ ಇರಬಾರ್ದು. ನಾವು ಕೈಗೆ, ಕಾಲ್ಗೆ ಅಪ್ಲೈ ಮಾಡಿದ್ರು ಕೂಡ ಅಷ್ಟೇ, ಯಾವುದೇ ರೀತಿಯ ಮಾಯಿಶ್ಚರೈಸರ್ ಅಪ್ಲೈ ಮಾಡಿರ್ತೀವಿ ಕೈ ಕಾಲುಗಳಿಗೆ, ಮತ್ತೆ ಫೇಸಿಗೆ ಏನಾದ್ರು ಕ್ರೀಮ್ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡಿಕೊಂಡು ನಂತರ ನಾವು ಈ ಹೋಮ್ ರೆಮಿಡಿಯಿಂದ ಈ ಒಂದು ಕೊಕೊನಟ್ ಆಯಿಲ್ ಮತ್ತೆ ಲೆಮನ್ ಅನ್ನ ಮಿಕ್ಸ್ ಮಾಡಿದೀವಲ್ಲ, ಇದರಿಂದ ನಾವು 5 ನಿಮಿಷ ಮಸಾಜ್ ಮಾಡ್ಕೋಬೇಕಾಗತ್ತೆ. ಮುಖ ಮತ್ತೆ ಕೈ, ಕಾಲುಗಳಿಗೆ, ಕುತ್ತಿಗೆಗೂ ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದು. ಐದು ನಿಮಿಷ ಈ ರೀತಿ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಮ್ಮ ಫೇಸಿಗೆ. ಅದರಿಂದ ನಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನು ವೈಟ್ ಆಗುತ್ತೆ, ಗ್ಲೋ ಬರುತ್ತೆ. ಮತ್ತೆ ಅಂಡರ್ ಐ ಕೆಳಗಡೆ ಈ ರೀತಿ ಲೈಟ್ ಆಗಿ ಮಸಾಜ್ ಮಾಡೋದ್ರಿಂದ ನಮ್ಮ ಅಂಡರ್ ಐ ಎಲ್ಲಾಗಿರುವಂತಹ ಡಾರ್ಕ್ ಸರ್ಕಲ್ಸ್ನ ಕೂಡ ನಾವು ಕಡಿಮೆ ಮಾಡ್ಕೋಬಹುದು. ಪಾರ್ಟಿಗೆ, ಫಂಕ್ಷನ್ಸ್ಗೆ ರೆಡಿ ಆಗಬೇಕು ಅನ್ನೋದಕ್ಕೋಸ್ಕರ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಸ್ಕಿನ್ನು ಬ್ಲ್ಯಾಕ್ ಆಗಿದ್ರೆ ನೀವು ಈ ಹೋಮ್ ರೆಮಿಡಿನ ಫಾಲೋ ಮಾಡ್ಬೋದು. ಕೊಕೊನಟ್ ಆಯಿಲ್ ಕೂಡ ಒಂದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ಬ್ಲೀಚ್ ಮಾಡುತ್ತೆ, ಅದರಲ್ಲೂ ಕೂಡ ನ್ಯಾಚುರಲ್ ಬ್ಲೀಚ್ ಮಾಡುವಂತ ಒಂದು ಪ್ರಾಪರ್ಟೀಸ್ ಇರುತ್ತೆ. ಮತ್ತೆ ಲೆಮನ್ ಎಲ್ರಿಗೂ
ಕೂತಿರೋ ಹಾಗೆ ಅದು ನಮ್ಮ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಅನ್ನ ಬ್ಲೀಚ್ ಮಾಡುತ್ತೆ, ನಮ್ಮ ಸ್ಕಿನ್ ಅನ್ನ ವೈಟ್ ಮಾಡುತ್ತೆ. ಕೊಕೊನಟ್ ಆಯಿಲ್ ಇಂದ ನಮ್ಮ ಸ್ಕಿನ್ ಗೆ ಒಳ್ಳೆ ಮಾಯಿಶ್ಚರೈಸ್ ಆಗುತ್ತೆ, ಒಂದು ಒಳ್ಳೆ ಮಾಯಿಶ್ಚರೈಸರ್ ತರ ಅದು ನಮ್ಮ ಸ್ಕಿನ್ ಗೆ ವರ್ಕ್ ಮಾಡುತ್ತೆ. ಅದರಿಂದ ನಮ್ಮ ಸ್ಕಿನ್ ನಲ್ಲಿರೋ ಡ್ರೈನೆಸ್, ಡೆಡ್ ಸ್ಕಿನ್ಸ್ ಏನಿರುತ್ತೆ ಅದೆಲ್ಲ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಲೆಮನ್ ಇಂದ ಪಿಂಪಲ್ಸ್ ಗಳು ಕೂಡ ರಿಮೂವ್ ಆಗುತ್ತೆ, ಏನಾದ್ರೂ ಕಪ್ಪು ಕಲೆಗಳಿದ್ರೆ ಮುಖದಲ್ಲಿ ಅದು ಕೂಡ ಕಡಿಮೆ ಆಗುತ್ತೆ. ಮೊದಲನೇ ಸಲ ಯೂಸ್ ಮಾಡಿದಾಗಲೇ ನಿಮ್ಗೆ ಇದನ್ನೇ ತುಂಬಾ ಸಲ ಯೂಸ್ ಮಾಡ್ಬೇಕಂತ ಏನಿಲ್ಲ, ಇನ್ಸ್ಟೆಂಟ್ ಒಂದು ಹೋಮ್ ರೆಮಿಡಿ ಅಂತ ಹೇಳಿದ್ ಅದಕ್ಕೇನೆ ಮೊದಲನೇ ಸಲ ಯೂಸ್ ಮಾಡಿದಾಗಲೇ ನಿಮ್ಗೆ ಅದಷ್ಟು ಬೇಗ ಒಂದು ರಿಸಲ್ಟ್ ಇದರಲ್ಲಿ ಸಿಗುತ್ತೆ. ಫಸ್ಟ್ ಟೈಮ್ಗೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಓಕೆ ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ನನ್ನ ಸ್ಕಿನ್ ಗ್ಲೋ ಆಗುತ್ತೆ, ವೈಟ್ ಆಗುತ್ತೆ, ಮತ್ತೆ ನಾನು ಇದನ್ನ ಯೂಸ್ ಮಾಡ್ಬೇಕು ಅಂತ ಅನ್ಸುವಂತ ಒಂದು ಹೋಮ್ ರೆಮಿಡಿ ಇದು. ಈ ರೀತಿ 5 ನಿಮಿಷ ಮಸಾಜ್ ಮಾಡಿಕೊಂಡು ನಂತರ ಸ್ವಲ್ಪ ಬಿಸಿ ನೀರಲ್ಲಿ ಸೋಪ್ನ ಯೂಸ್ ಮಾಡಿ ವಾಶ್ ಮಾಡಬಹುದು. ಈ ರೀತಿ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ವೈಟ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಒಳ್ಳೆ ಗ್ಲೋನ ಪಡೆಯುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.